ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್. ವೆಲ್ಕಮ್ ಟು ದ ಪೋಸ್ಟ್ ಡೇ ಅನಾಲಿಸಿಸ್. ಫಸ್ಟ್ ಡೇ ಮುಗಿದ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಟೆಸ್ಟ್ ಮ್ಯಾಚ್. ಸೊ ಏನು ಪೋಸ್ಟ್ ಡೇ ಅನಾಲಿಸಿಸ್ ಮಾಡೋದ? ಏನೋ ನಮ್ಮ ಹುಡುಗರು ನೋಡೋದೇ ಇಲ್ಲ, ಅಂದರೆ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಯಾರು ನೋಡೋದೇ ಇಲ್ಲ. ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಯಾರು ನೋಡಿಲ್ಲ ಅಂದರೆ ನೋಡಿದ್ದಾರೆ, ಒಂದು 3000 ಜನ ಅದ ಹತ್ರ ನೋಡಿದ್ದಾರೆ. ಬಟ್ RCB IPL ಅಂತ ಬಂತು ಅಂತಂದಾಗ ನಮ್ಮ ಜನ ಫುಲ್ಲು ಗುಡ್ಡೆ ಹಾಕೊತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. IPL ಅಂತಂದರೆ ನಶ ತೋರಿಸ್ತಾರೆ, ಟೆಸ್ಟ್ ಮ್ಯಾಚು ಅದು ಇದು ಅಂತಂದಾಗ ಫುಲ್ ಒಂಥರ ಇಗ್ನೋರೆನ್ಸ್ನ ತೋರಿಸ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಹಂಗೆ ಕೇಳ್ತಾರೆ ಆಯಿತಾ. ಆಮೇಲೆ IPL ಬಿಟ್ಟು ಬೇರೆ ವಿಡಿಯೋ ಮಾಡು ಅಂತ ಕೇಳ್ತಾರೆ. IPL ಬಿಟ್ಬಿಟ್ಟು ಬೇರೆ ವಿಡಿಯೋ ಮಾಡಿದಾಗ ಅವರೇ ನೋಡೋದಿಲ್ಲ. ಸೊ ಸರಿಯಾಗಿ ಕೇಳ್ತಾರೆ ಮ್ಯಾಮ್, ಸರಿಯಾಗೇ ಮಾಡ್ತಾರೆ ಆಮೇಲೆ. ಸೊ ಅದಕ್ಕೋಸ್ಕರ ನಮಗೆ ಜಾಸ್ತಿ ಎಲ್ಲಿ ಫೋಕಸ್ ಇರ್ತೈತೋ ನಮಗೆ IPL ಅಂದರೆ ಜಾಸ್ತಿ ಫೋಕಸ್ಸು. ಸೊ ನಮ್ಮ ಹುಡುಗರಿಗೂ ಅಷ್ಟೇ, IPL ಅಂದರೆ ಜಾಸ್ತಿ ಅಟ್ರಾಕ್ಷನ್ನು. ಸೊ ಅದ್ರ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡಬೇಕು ಅಂತ ಅವರು ಕೇಳ್ಕೊತಾರೆ. ಕೇಳ್ಕೊಂಡಿದ್ರ ಬಗ್ಗೆ ವಿಡಿಯೋ ಮಾಡಬೇಕು ಗುರು. ಸುಮ್ಮನೆ ಅದೇ ಇವಾಗ ಬಿಟ್ಟಾಕಿ ಅದೆಲ್ಲ ನಾನು ಒಟ್ಟಿನಲ್ಲಿ ಇವಾಗ ಮಾಡ್ತಿದ್ದೀನಿ ಪೋಸ್ಟ್ ಡೇ ಅನಾಲಿಸಿಸು. ಇದನ್ನ ಎಷ್ಟು ಜನ ನೋಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡು. ನಾಳೆ ನಾಡ್ದು ಎಲ್ಲ ವಿಡಿಯೋ ಬರಬೇಕು ಅಂದರೆ ಬರುತ್ತೆ, ಆಬ್ವಿಯಸ್ಲಿ. ನಾನು ನಿಲ್ಸೋಕ್ಕೆ ಹೋಗೋದಿಲ್ಲ. ಟೆಸ್ಟ್ ಮ್ಯಾಚ್ನ ಯಾರು ಇಗ್ನೋರ್ ಮಾಡೋಕೆ ಹೋಗ್ಬಾರ್ದು. ಏನು ಹೇಳಿ ಇಗ್ನೋರ್ ಮಾಡೋಕೆ ಹೋಗ್ಬಾರ್ದು. IPLಗೂ ಅದರದೇ ಆದ ಬೆಲೆ ಇರ್ತೈತೆ, ಟೆಸ್ಟ್ ಮ್ಯಾಚ್ಗೂ ಅದರದೇ ಆದ ಬೆಲೆ ಇರ್ತೈತೆ. ಸೊ ಆದ್ದರಿಂದ ನಾವು ವಿಡಿಯೋ ಮಾಡಲೇಬೇಕು. ಇವತ್ತಿನ ಪೋಸ್ಟ್ ಡೇಲಿ ಹಿಂಗಿತ್ತು ಅಂತಂದರೆ ಇವತ್ತು ನಾನು ಮ್ಯಾಚ್ನೇ ನೋಡೋಕ್ಕಾಗಿಲ್ಲ. ಮಗೊಂದು ಕರೆಂಟ್ ತೆಗೆದಿಟ್ಟಿದ್ರು ಬೆಳಿಗ್ಗೆಯಿಂದ, ಬೆಳಿಗ್ಗೆ ತೆಗೆದಿದ್ದ ಕರೆಂಟ್ ಬಂದಿದ್ದೆ 5 ಗಂಟೆಗೆ. ಇವತ್ತು ಈಚೆ ಬೇರೆ ಎಲ್ಲ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಬೇರೆ ಹೋಗಿದ್ದೆ. ಸೊ ಇವತ್ತು ಮ್ಯಾಚ್ನೇ ನೋಡಿಲ್ಲ, ಬಟ್ ಆದರೂ ಕೂಡ ನಾನು ಕ್ರಿಕ್ ಬಸ್ಸಲ್ಲಿ ಅಪ್ಡೇಟ್ಸ್ನ ನೋಡ್ತಾ ಇದ್ದೆ. ರಿಷಭ್ ಪಂತ್ ನಾಯ್ಡಿ ಪೇಡಿ ಬಂದ್ಬಿಟ್ಟು ವಾಂಚಿದ್ರು, ಅಂದರೆ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ರು. ಕ್ರಿಟಿಕಲ್ ಅಂತ ಹೇಳೋಕ್ಕಾಗೋದಿಲ್ಲ, ಒಟ್ಟಿನಲ್ಲಿ ರನ್ಸ್ ಬರ್ತಾ ಇರಲಿಲ್ಲ ಅಂಥ ಸ್ಟೇಜಲ್ಲಿ ಬಂದ್ಬಿಟ್ಟು ರಿಷಭ್ ಪಂತ್ ಆನ್ ಫೈರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು. ಆಲ್ಮೋಸ್ಟ್ ಎಷ್ಟೊಂದ್ಸಲಿ ಸೆಂಚುರಿನ ಮಿಸ್ ಮಾಡ್ಕೊಂಡಿದ್ದಾರೆ ರಿಷಭ್ ಪಂತ್. 90ಸಲ್ಲಿ ಬೆಜಾನ್ಸಲ್ಲಿ ಔಟ್ ಆಗಿದ್ದಾರೆ, ಅದು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ದಾದಾ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಇವರು. 90ಸು ನನಗೆ ಭಯಾನೇ ಇಲ್ಲ, ಅವ್ರನ್ನ 90ಸಲ್ಲೂ ಕೂಡ ವಾಂಚ್ತೀನಿ ಅಂತ ತೋರಿಸ್ತಾರೆ. ಇವತ್ತು ಹಂಗೆ ನೋಡೋಕೋರೆ ಇಂಡಿಯಾ ಕಡೆ ಯಾರು ಸಿಂಗಲ್ ಡಿಜಿಟ್ಗೆ ಔಟ್ ಆಗಿಲ್ಲ. ಎಲ್ಲರಿಂದನೂ ಸ್ವಲ್ಪನಾದ್ರೂ ಸ್ವಲ್ಪ, ಅಂದರೆ ಹೆವಿ ಕಾಂಟ್ರಿಬ್ಯೂಷನ್ ಅಲ್ಲ ಅಂತಂದ್ರು, ಆಫ್ ಸೆಂಚುರಿ ಬಂದಿಲ್ಲ ಅಂತಂದ್ರೂ ಸ್ವಲ್ಪ 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 ಯಾರು ಸಿಂಗಲ್ ಡಿಜಿಟ್ಗೆ ಔಟ್ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಎಲ್ಲರ ಕಡೆಯಿಂದನೂ ಬಂತೆ. ಹನುಮ ವಿಹಾರಿ ಆಫ್ ಸೆಂಚುರಿ ಮಾಡ್ಕೊಂಡ್ರು, ಸೊ ಚೆನ್ನಾಗಿ ಡಿಸೆಂಟಾಗಿ ಕಾಣಿಸಿದ್ರು. ವಿರಾಟ್ ಕೊಹ್ಲಿ ಕೂಡ ಮಸ್ತಾಗಿ ಕಾಣಿಸ್ತಾ ಇದ್ರು, ಬಟ್ ಏನೂ ಮಾಡೋಕ್ಕಾಗಲ್ಲ, ಔಟ್ ಆದರು. ಸೊ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಾವು ಸೆಂಚುರಿ ಬರುತ್ತೆ ಈ ಒಂದು ಇನಿಂಗ್ಸಲ್ಲಿ ಅಂತ, ಫಸ್ಟ್ ಇನಿಂಗ್ಸಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಮೂವ್ನು ಇತ್ತು ಗುರು, ಚೆನ್ನಾಗಿ ಆಡ್ತಿದ್ರು, ಚೆನ್ನಾಗಿ ಮೂವ್ ಮಾಡ್ತಿದ್ರು, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಸೆಕೆಂಡ್ ಇನಿಂಗ್ಸಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಸೆಕೆಂಡ್ ಇನಿಂಗ್ಸಿಗೆ ಬರುತ್ತೆ ಅಂತ ಹೇಳೋದಕ್ಕಿಂತ, ಸೊ ಇವ್ರು ಶ್ರೀಲಂಕನ್ಸ್ ಹೆಂಗೆ ಆಡ್ತಾರೆ ಅಂದ್ರ ಮೇಲೆ ಡಿಪೆಂಡು. ಸುಮ್ಮನೆ ಇವರೆಲ್ಲ ಆಲ್ ಔಟ್ ಆಗಿಬಿಟ್ರು ಬೇಗ ಅಂತಂದರೆ ಸೆಕೆಂಡ್ ಇನಿಂಗ್ಸ್ ಆಡೋಕ್ಕೆ ಆಗೋದಿಲ್ಲ, ಆ ಥರ ಆಗೋಯ್ತು ಅಂತಂದರೆ ಇಂಡಿಯನ್ಸು. ಸೊ ಅವಾಗ ಅಜೀಬಾಗೋಗ್ಬಿಡುತ್ತೆ. ಅಟ್ ಎಂಡ್ ಆಫ್ ದ ಡೇ ಜಡೇಜಾ ಮತ್ತು ಅಶ್ವಿನ್ ಅವರು ಆಡ್ತಾ ಇದ್ದಾರೆ. ಜಡೇಜಾ ಒಂಥರ ಸಬ್ಲೈಮ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ, ನೋಡಬೇಕು ಏನಾದ್ರು ರೊಚ್ಚಿಗಿಚ್ಚಿ ಹೇಳ್ತಾರ ಅಂತ. ಅಶ್ವಿನ್ ಅವರು ಇನ್ನೂ ಇವಾಗ ಬಂದಿದ್ದು ಕ್ರೀಸ್ಗೆ, ಸ್ವಲ್ಪ ಆಡ್ತಿದ್ದಾರೆ, ಡಿಸೆಂಟಾಗಿ ಆಡ್ತಾ ಇದ್ದಾರೆ. ನಾಳೆ ನೋಡಬೇಕು, ಒಂದು 450-500 ರೇಂಜಿಗೆ ಏನಾದ್ರು ಸ್ಕೋರ್ ಬಂತು ಅಂತಂದರೆ, ಸೊ ಅಷ್ಟೇ ಮಠ ಹತ್ತಿಸ್ತಾರೆ ಶ್ರೀಲಂಕಾದವ್ರನ್ನ. ಸೊ ಬುಗುರಿ ಬುಗುರಿ ಥರ ತಿರುಗಿಸ್ಬಿಟ್ಟು ಔಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪರ್ಸ್ನಲಿ ಅವ್ರು 500 ರೇಂಜ್ಗೆಲ್ಲ ಹೋಗೋದಿಲ್ಲ, ಪ್ರಾಬಬ್ಲಿ ಒಂದು 250-300 ರೇಂಜ್ಗೆ ಆಲ್ ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಫಾಲೋ ಆನ್ ಕೊಡ್ತಾರಷ್ಟೇ. ಸೊ ಇನ್ನೇನು ಮಾಡೋಕ್ಕಾಗೋದಿಲ್ಲ, ನೋಡೋಣ. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದಷ್ಟೇ. ಸೊ ನೋಡೋಣ, ಅದು ಆದರೂ ಆಗ್ಬೋದು, ಆಗದೆ ಇದ್ರೂ ಕೂಡ ಇರ್ಬೋದು. ಶ್ರೀಲಂಕಾದವರೇ ಒಂದು 600 ರನ್ ಹೊಡೆದ್ಬಿಡ್ಬೋದು, ಯಾವನಿಗೆ ಗೊತ್ತು ಗುರು. ಏನು ಬೇಕಾದರೂ ಆಗ್ಬೋದು ಕ್ರಿಕೆಟಲ್ಲಿ. ಸುಮ್ಮನೆ ನಾನು ಪ್ರಿಡಿಕ್ಟ್ ಮಾಡ್ತಾ ಇರೋದಷ್ಟೇ, ಶ್ರೀಲಂಕನ್ಸು ಸೋಲ್ತಾರೆ ಈ ಮ್ಯಾಚ್ನ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಿರೋದು. ಸೊ ಆಬ್ವಿಯಸ್ಲಿ ಹೌದು, ಏನಕ್ಕೆ ಅಂತಂದರೆ ಶ್ರೀಲಂಕನ್ಸ್ ಒಂದು ಮ್ಯಾಚ್ನೂ ಗೆದ್ದಿಲ್ಲ ಟೆಸ್ಟ್ ಮ್ಯಾಚ್ನ ಇಂಡಿಯಾದಲ್ಲಿ ಇದುವರೆಗೂ. ತುಂಬ ವರ್ಷ ಆದಮೇಲೆ ಒಂಡೌನಲ್ಲಿ ಪುಜಾರ ಕಾಣಿಸ್ಲಿಲ್ಲ. ಸೊ ಇವಾಗ ಹನುಮ ವಿಹಾರಿ ಸಬ್ಲೈನ್ ಫಾರ್ಮಲ್ಲಿ ಇರೋದನ್ನ ನೋಡ್ತು ಅಂತಂದರೆ, ಸೊ ಹಿಂಗೆ ಕಂಟಿನ್ಯೂ ಏನಾದರೂ ಮಾಡಿದ್ರು ಅಂತಂದರೆ ಹನುಮ ವಿಹಾರಿ ಪುಜಾರ ಅವರು ಬರೋದು ಸಿಕ್ಕಾಬಡೆ ಕಷ್ಟ ಆಗುತ್ತೆ ಮತ್ತೆ ಟೀಮ್ಗೆ. ಬಟ್ ಆದರೂ ಕಾಂಟ್ರಾಕ್ಟ್ ಪ್ಲೇಯರ್ಗಳ ಲಿಸ್ಟಲ್ಲಿ ಪುಜಾರನೂ ಇದ್ದಾರೆ, ರಹಾನೇನೂ ಇದ್ದಾರೆ ಇನ್ನು. ಸೊ ಅವ್ರು ಬಿಗ್ರೇಳಲ್ಲಿ ಇದ್ದಾರೆ ಅಂತ ಅನ್ಕೊಂತೀನಿ, ಪುಜಾರ ಮತ್ತು ರಹಾನೆ. ಸೊ ಪರವಾಗಿಲ್ಲ, ನೋಡೋಣ ಅವ್ರು ಬಂದರೆ ಪರವಾಗಿಲ್ಲ. ಅಂದರೆ ಅವ್ರು ಚೆನ್ನಾಗಿ ರನ್ಸ್ ಹೊಡೆದ್ಬಿಟ್ಟು ಬರಬೇಕು, ಅಂದರೆ ಸುಮ್ಮನೆ ಎಲ್ಲ ಕರ್ಕೊಂಬರೋದಿಲ್ಲ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ. ಸೊ ಚೆನ್ನಾಗಿ ರನ್ಸ್ ಹೊಡಿಬೇಕು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ. ಸೊ ಅವಾಗಲೇ ಇವರು ಬರೋದಕ್ಕೆ ಆಗೋದಿಲ್ಲ, ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಹಿಂದೆ ನಿಮಗೆ ಶುಭಮನ್ ಗಿಲ್ ಬೇರೆ ಕಾಯ್ತಾ ಇದ್ದಾರೆ. ಸೊ ಯಂಗ್ಸ್ಟರ್ಸಿಗೆ ಅವಕಾಶ ಕೊಡಬೇಕು ಅಂತ BCCI ಕೂಡ ನೋಡ್ತಾ ಇದೆ. ಈ ಮ್ಯಾಚಲ್ಲಿ ಕಾಂಪಿಟೇಷನ್ ಇದೆಯಾ ಇಲ್ವಾ, ಟಕ್ಕರ್ ಕೊಡ್ತಾರಾ ಕೊಡಲ್ವಾ ಅಂತ ಇವಾಗಲೇ ಹೇಳೋಕ್ಕಾಗೋದಿಲ್ಲ. ಸೊ ಅವರು ಬಂದರೆ ಬ್ಯಾಟಿಂಗಿಗೆ ಗೊತ್ತಾಗುತ್ತೆ ಟಕ್ಕರ್ ಕೊಡ್ತಾರಾ ಕೊಡೋದಿಲ್ವಾ ಅಂತ. ಸೊ ಒಂಥರ ಸಿಂಗಲ್ ಹ್ಯಾಂಡೆಡ್ ಆಗಬಾರ್ದು ಅಂತ ನಾನು ಕೂಡ ಅನ್ಕೊತೀನಿ. ಸಿಂಗಲ್ ಹ್ಯಾಂಡೆಡ್ ಆಗೋಗ್ಬಿಟ್ರೆ ಒಂಥರ ಮಜಾನೇ ಇರೋದಿಲ್ಲ ಗುರು ನೋಡೋಕ್ಕೆ. ಸೊ ಇವ್ರು ಪಕ್ಕ ಗೆಲ್ತಾರೆ ಬಿಡು ಗುರು, ಮ್ಯಾಚ್ ಏನು ಗುರು ಮ್ಯಾಚ್ ಅನ್ಸ್ಬಿಡ್ತೈತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೆಕೆಂಡ್ ಡೇ ಕ್ರೂಷಿಯಲ್ ಆಗಿರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು ನೀವು. ಸೊ ನನ್ನ ಟೆಸ್ಟ್ ಮ್ಯಾಚ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಬೇಕು ಫಸ್ಟು ನೀವು. ಚಿಯೋಸ್, ಬಾಯ್.